ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ತಮಗೆ ಅನಿಸಿದ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಹೂಕೋಸು ಬೆಳೆಯನ್ನು ಹೇಗೆ ಬೆಳೆಯೋದು, ಇದಕ್ಕೆ ಬೆಳೆಯೋದಕ್ಕೆ ಏನೇನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ತಮಗೆ ಉಪಯುಕ್ತವಾದ ಮಾಹಿತಿ ದೊರೆಯುತ್ತೆ ಅಂತ ನಾವು ಭಾವಿಸಿದ್ದೀವಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರುವಂತಹ ಹೂಕೋಸು ಬೆಳೆ 30 ದಿನದ ಒಂದು ಬೆಳೆಯಾಗಿದೆ. ನೋಡಿ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ, ಮತ್ತು ಒಂದು ಸೋಲಿನಿಂದ ಇನ್ನೊಂದು ಸೋಲಿಗೆ ಅಂತರ, 2.5 ಅಡಿ ಅಂತರ ಇರಬೇಕು ಫ್ರೆಂಡ್ಸ್. 2.5-3 ಅಡಿ ಅಂತರ ಇರಬೇಕು. ನೋಡಿ, ಈ ಸೋಲಿನಿಂದ ಸೋಲಿಗೆ 3 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 1.5-2 ಅಡಿ ಅಂತರ ಇರಬೇಕು. ಯಾಕಂದರೆ ಹೂಕೋಸು ಗಿಡಗಳು ಬಹಳ ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂತಹ ಬೆಳೆಯಾಗಿದೆ. ನಾವು ಬಿತ್ತನೆ ಮಾಡಿರುವಂತಹ ಹೂಕೋಸು ಬೆಳೆ ಉನ್ನತಿ ಕಂಪ್ನಿಯಿಂದ ಸೀಡ್ಸ್, ಜರ್ಮಿನೇಷನ್ ಆದ ಸೀಡ್ಸನ್ನು ನಾವು ಬಿತ್ತನೆ ಮಾಡಿದ್ದೀವಿ. ಫ್ರೆಂಡ್ಸ್, ಹೂಕೋಸು ಬೆಳೆಗೆ ಸೂಕ್ತವಾದ ನೀರಾವರಿ ಒದಗಿಸಲು ಸೂಕ್ತ ಡ್ರಿಪ್ ಇರಿಗೇಷನ್ ಮಾತ್ರ ಸೂಕ್ತ. ಯಾಕಂದರೆ ಗಿಡಗಳಿಗೆ ಹನಿ ನೀರಾವರಿಯಿಂದ ನಾವು ಒಳ್ಳೆಯ ತೇವಾಂಶವನ್ನು ನೀರಿಗೆ ಗಿಡಗಳಿಗೆ ಪೂರೈಸ್ಬೋದು. ಯಾಕಂದರೆ ಸ್ಪ್ರಿಂಕ್ಲರ್ಸ್ ಆಗಲಿ, ಬೇರೆ ಯಾವುದೇ ಇನ್ನಿತರೆ ಉಪಕರಣಗಳಿಂದ ನಾವು ನೀರು ಹಾಯಿಸೋದ್ರಿಂದ ಗಿಡಗಳು ಬಹಳ ದೊಡ್ಡದಾಗಾದಾಗ ಸರಿಯಾಗಿ ನೀರು ಪೂರೈಸಲು ಆಗಲ್ಲ. ಆದ್ದರಿಂದ ಡ್ರಿಪ್ ಇರಿಗೇಷನ್ ಸೂಟಬಲ್ಲು. ಯಾಕಂದರೆ ಬುಡಕ್ಕೆ ಕರೆಕ್ಟಾಗಿ ನೀರನ್ನು ಸಿಂಪಡಣೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಹೂಕೋಸು ಬೆಳೆ 1 ತಿಂಗಳು 20 ದಿನ ಅಥವಾ 15 ದಿನ ಆಗಿರುವಂತಹ ಒಂದು ಬೆಳೆ ಆಗಿದೆ. ಎಲ್ಲ ನಾವೆಲ್ಲ ಕಳೆ ಎಲ್ಲ ತೆಗೆದಿದ್ದೀವಿ. ಎಲ್ಲ ಹುಲ್ಲೆಲ್ಲ ನೋಡಿ, ಎಲ್ಲ ವೇಸ್ಟೇಜ್ ಎಲ್ಲ ಕ್ಲೀನಾಗೆಲ್ಲ ಆಚೆಗೆ ತೆಗೆದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಬೋರ್ವೆಲ್ಲಿಂದ ಬಂದಿರುವಂತಹ ಒಂದು ಪೈಪು. ಈ ಪೈಪಿಂದ 2 ಪೈಪ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ತಲಾ ಒಂದು ನಮ್ಮ ಹೊಲವನ್ನು ತಲಾ 2 ಭಾಗ ಮಾಡಿಕೊಂಡು, ಈ ಕಡೆ 1/2 ಎಕರೆಗಿಂತ ಸ್ವಲ್ಪ ಕಡಿಮೆ, ಈ ಕಡೆ 1/2 ಎಕರೆಗಿಂತ ಸ್ವಲ್ಪ ಕಡಿಮೆ, 2 ಭಾಗಗಳು ಮಾಡಿಕೊಂಡು 2 ಕಡೆಗೂ ಸಮಾನವಾದ ನೀರನ್ನು ಹಾಯಿಸ್ತೀವಿ. 2 ಹೊಲ ಪೂರ್ತಿ ನೀರು ಹಾಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ 1/2 ಹೊಲಕ್ಕೆ ಒಂದು ಸ್ವಲ್ಪ ನೀರು ಹಾಯಿಸೋದು, ಮತ್ತು ಇನ್ನೊಂದು 1/2 ಇನ್ನು ಸ್ವಲ್ಪ ಹೊತ್ತಿಗೆ ಹಾಯಿಸಬೇಕಾಗುತ್ತೆ. ನೋಡಿ, ಡ್ರಿಪ್ಸ್ ಪೈಪಿಂದ ಡ್ರಿಪ್ಸ್ ಪೈಪ್ಗೆ 2.5 ಅಂತರ ಅಂತರೂ ಇರಬೇಕು ಫ್ರೆಂಡ್ಸ್. ಮಿನಿಮಮ್ಮು 2.5-3 ಅಡಿ ಆದರೂ ಇರಬೇಕು. ಗಿಡಗಳು ಹೂಕೋಸು ಬೆಳೆ ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆಯೋದ್ರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ. ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಇರಲೇಬೇಕು. 1.5 ಅಡಿ ಆದರೂ ಇರಲೇಬೇಕಾಗುತ್ತೆ. ಫ್ರೆಂಡ್ಸ್, ಮತ್ತೆ ನಾವು ಗೊಬ್ಬರ ರಸಗೊಬ್ಬರಗಳ ವಿಷಯಕ್ಕೆ ಬಂದರೆ, ಹೂಕೋಸು ಬೆಳೆಗೆ ಬಹಳ ಉಪಯುಕ್ತವಾದ ರಾಸಾಯನಿಕ ಗೊಬ್ಬರ ಯಾವುದಂದರೆ NPK, ನೈಟ್ರೋಜನ್, ಫಾಸ್ಫರಸ್ಸು ಮತ್ತು ಪೊಟ್ಯಾಷು. ನಾವು ಬಿತ್ತನೆ ಮಾಡಿದ ಅಥವಾ ನಾಟಿ ಮಾಡಿದ 15 ದಿನಗಳಲ್ಲಿ 48 kg ಫಾಸ್ಫರಸ್ಸು, 24 kg ಪೊಟ್ಯಾಷನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನು ಉಳಿದ 45-50 ದಿನಗಳ ನಂತರ ನೈಟ್ರೋಜನನ್ನು 48 kg ನೈಟ್ರೋಜನ್ನು ಅಥವಾ 50 kg ನೈಟ್ರೋಜನ್ನು 1 ಎಕರೆಗೆ ಹಾಕಬೇಕಾಗುತ್ತೆ. ಆದರೂ ನಮ್ಮ ರೈತರು ತಮಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಗೊಬ್ಬರಗಳನ್ನ ಹಾಕ್ತಾರೆ. ಮೋಸ್ಟ್ಲಿ ಹೂಕೋಸು ಬೆಳೆಗೆ ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಷ್ ಇರುವಂತಹ ಒಂದು ರಸಗೊಬ್ಬರಗಳನ್ನ ಹಾಕೋದು ಉತ್ತಮ. ಮತ್ತು ಹೂಕೋಸು ಬೆಳೆಗೆ ಕಳೆ ನಿರ್ವಹಣೆ ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದರೆ ಹೂಕೋಸು ಬೆಳೆಯನ್ನು ನಾವು ಸಾವಯವವಾಗಿ ಕೈಯಿಂದನೇ ಕೀಳಬೇಕು ಫ್ರೆಂಡ್ಸ್. ಕಳೆಯನ್ನು ಕೈಯಿಂದನೇ ಕೀಳಬೇಕು. ನಾವೇನಾದರೂ ಅಕಸ್ಮಾತ್ ನಾವು ಕಳೆನಾಶಕದಿಂದ ನಾವು ಕಳೆಯನ್ನು ತೆಗಿತೀವಿ ಅಂದರೆ ಈಳು ಕಡಿಮೆ ಆಗೋಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದರಿಂದ ಸಾವಯವ ಆಯ್ಕೆ ಅಂದರೆ ಕೈಯಿಂದ ಕಳೆ ಕೀಳೋದನ್ನು ಪದ್ಧತಿಯನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ನಾವು ಸಿಂಪಡಿಕೆ ಮಾಡಿಬಿಟ್ಟು ಕಳೆನಾಶವನ್ನು ತೆಗಿತೀವಿ ಅಂದರೆ ಇಳುವರಿ ಕಡಿಮೆ ಆಗೋಗುತ್ತೆ, ಕ್ರಾಪು ಬರೋದಿಲ್ಲ ಫ್ರೆಂಡ್ಸ್. ಕನಿಷ್ಠ 1 ತಿಂಗಳಿಗೆ 1 ಸಾರಿ, 15 ದಿನಕ್ಕೆ 1 ಸಾರಿ ಆದರೂ ಕಳೆ ತೆಗಿಬೇಕು.
ನೋಡಿ ಫ್ರೆಂಡ್ಸ್, ನಾವು ನೀರು ಇವಾಗ ಪ್ರೆಸೆಂಟ್ ಹಾಯಿಸ್ತಾ ಇದ್ದೀವಿ. ನೋಡಿ ಡ್ರಿಪ್ ಇರಿಗೇಷನಲ್ಲಿ ಈ ಥರ ಡ್ರಿಪ್ಸ್ ಬೀಳುತ್ತೆ. ನೋಡಿ ಬುಡ ಪಕ್ಕದಲ್ಲಿ ಒಂದು ಡ್ರಿಪ್ಸ್ ಪೈಪ್ ಹೋಗಿದೆ. ಬುಡ ಪಕ್ಕದಲ್ಲೇ ನೋಡಿ ಗೊಬ್ಬರ ಹಾಕಿದ್ದೀವಿ. ಬುಡದಿಂದ ಕನಿಷ್ಠ ಒಂದು 4-5 inches ದೂರದಲ್ಲಿ ಹಾಕಬೇಕು. ತೀರಾ ಹತ್ತಿರದಲ್ಲಂತೂ ಗೊಬ್ಬರ ಹಾಕಬಾರ್ದು, ಯಾಕಂದರೆ ಗೊಬ್ಬರ ಹಾಕಿದ್ರೆ ಅದು ಗಿಡಕ್ಕೆ ಹಿಡಿಸಲ್ಲ. ನೋಡಿ ಈ ಗಿಡ ಇಷ್ಟು ದೊಡ್ಡದಾಗಿದ್ದರೆ ಅದ್ರ ಬೇರುಗಳು ಆ ಕಡೆ ಈ ಕಡೆ ಒಂದು 1.5 feet ಬೇರುಗಳು ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಗೊಬ್ಬರವನ್ನು ಸ್ವಲ್ಪ ದೂರದಲ್ಲಿ ಹಾಕಬೇಕಾಗುತ್ತೆ. ಮತ್ತು ಈ ಗೊಬ್ಬರವನ್ನು ನಾವು ಭೂಮಿ ಒಳಗಡೆ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸರಿ ಎಲ್ಲ ಭೂಮಿಯನ್ನೆಲ್ಲ ಒಂದು ಸರಿ ನಾವು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಗೊಬ್ಬರ ಎಲ್ಲ ಭೂಮಿ ಒಳಗಡೆ ಹೋಗೋ ಥರ ನೋಡ್ಕೋಬೇಕು. ಈ ಹೂಕೋಸು ಬೆಳೆ ಪೂರ್ತಿ ಫಸಲು ಬರೋದಕ್ಕೆ ಕನಿಷ್ಠ 50-70 days ಬೇಕಾಗುತ್ತೆ. ಹೂಕೋಸು ಬೆಳೆಯೋದಕ್ಕೆ ನೀರಿನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಕನಿಷ್ಠ ವಾರಕ್ಕೆ 1 inch ನೀರು ಸರಬರಾಜು ಮಾಡಬೇಕಂತ ಹೇಳಲಾಗುತ್ತೆ. ಮತ್ತು ನಾವು ಬೇಸಿಗೆಗೆ ನೋಡಿಕೊಂಡು ತಾಪಮಾನಕ್ಕೆ ತಕ್ಕಂತೆ ನೀರನ್ನು ಬಿಡ್ತಾ ಇರಬೇಕು. ಹೂಕೋಸಿಗಂತೂ ನಾವು ಕನಿಷ್ಠ 1-8 inches ಮಣ್ಣಿನಲ್ಲಿ ತ್ಯಾವ ಮಾಡಬೇಕಾಗುತ್ತೆ. 1 inch ನಾವು ನೀರು ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್, ಭೂಮಿನ ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್. ನೀರನ್ನು ನಾವು ಡೈಲಿ ಬಿಡ್ತಾ ಇರಬೇಕು. ಭೂಮಿ ತೇವಭರಿತವಾಗಿರಬೇಕು. ಹೂಗಳು ಬರೋದು ಸ್ಟಾರ್ಟ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಕಡಿಮೆ ಮಾಡ್ತಕ್ಕದ್ದಲ್ಲ. ಬೇಸಿಗೆ ಅಂತಲ್ಲೂ ನೀರನ್ನು ನಾವು ಡೈಲಿ ಹಾಯಿಸೋದು ತುಂಬ ಉತ್ತಮ. ಓಕೆ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆಲ್ರಿಗೂ ವಂದನೆಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಅಂತ ಹೇಳಿ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.